ಚಿಂಚೋಳಿ ಉಪಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಕುತೂಹಲ ಮೂಡಿಸಿದೆ. ಮಾಜಿ ಸಚಿವ ಸುನಿಲ್ ವಲ್ಯಾಪುರ ನಡೆ. ಮಧ್ಯಾಹ್ನ ಬೆಂಬಲಿಗರ ಜೊತೆ ಸುನಿಲ್ ವಲ್ಯಾಪುರೆ ಸಭೆಯನ್ನ ನಡೆಸಲಿದ್ದಾರೆ. ಬೆಂಬಲಿಗರ ಜೊತೆ ಚರ್ಚಿಸಿ ತಮ್ಮ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ವಿರುದ್ಧ ಭೋವಿ ಸಮಾಜ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಡಾಕ್ಟರ್ ಉಮೇಶ್ ಜಾಧವ್ ಪುತ್ರನಿಗೆ ಮಣೆ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅವಿನಾಶ್ ಜಾಧವ್ಗೆ ಟಿಕೆಟ್ ಫೈನಲ್ ಮಾಡಿದೆ ಬಿಜೆಪಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ವಲ್ಯಾಪುರೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಿಕೆಟ್ ಕೈತಪ್ಪಿದ್ದಕ್ಕೆ ಆಕ್ರೋಶಗೊಂಡಿರುವ ಸುನಿಲ್ ವಲ್ಯಾಪುರೆ ಮುಂದಿನ ನಡೆ ಏನಾಗಿರಬಹುದು ಅನ್ನುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಕಲಬುರಗಿಯಲ್ಲಿ ಬಿಜೆಪಿ ವಿರುದ್ಧ ಭೋವಿ ಸಮಾಜ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಚಿಂಚೋಳಿ ಉಪಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಮಾಜಿ ಸಚಿವ ಸುನಿಲ್ ವಲ್ಯಾಪುರೆ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮಧ್ಯಾಹ್ನ ಬೆಂಬಲಿಗರ ಜೊತೆ ಸುನಿಲ್ ವಲ್ಯಾಪುರೆ ಸಭೆಯನ್ನ ನಡೆಸಲಿದ್ದಾರೆ. ಸಭೆ ನಡೆಸಿ ಮುಂದಿನ ನಿರ್ಧಾರವಂತ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ವಿರುದ್ಧ ಭೋವಿ ಸಮಾಜ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಡಾಕ್ಟರ್ ಉಮೇಶ್ ಜಾಧವ್ ಪುತ್ರನಿಗೆ ಮಣೆ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅವಿನಾಶ್ ಜಾಧವ್ಗೆ ಬಿಜೆಪಿ ಟಿಕೆಟ್ ಫೈನಲ್ ಮಾಡಿದೆ. ಹಾಗಾಗಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಸುನಿಲ್ ವಲ್ಯಾಪುರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಸುನಿಲ್ ವಲ್ಯಾಪುರೆ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮುಂದಿನ ನಡೆ ಏನಾಗಿರಬಹುದು, ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಏನಾದ್ರೂ? ಲಿಖಿತ, ಏನು ಕಲಬುರಗಿ ಚಿಂಚೋಳಿಯಲ್ಲಿ ಇದೇ ಮೇ 19 ತಾರೀಕು ಏನು ಉಪಚುನಾವಣೆ ನಡೆಯಲಿಕ್ಕಿದೆ. ಆ ಉಪಚುನಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಉಮೇಶ್ ಜಾಧವ್ ಅವರ ಪುತ್ರ ಅವಿನಾಶ್ ಜಾಧವ್ಗೆ ಏನು ಟಿಕೆಟ್ ಫೈನಲ್ ಮಾಡಿದೆ. ಇದರಿಂದ ಏನು ಆಕ್ರೋಶಗೊಂಡಂತ ಉಮೇಶ್ ಜಾಧವ್ ಇವತ್ತು ತಮ್ಮ ಬೆಂಬಲಿಗರ ಜೊತೆ ಒಂದು ಸೀಕ್ರೆಟ್ ಸಭೆಯನ್ನ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಚಿಂಚೋಳಿಯ ಒಂದು ಗೌಪ್ಯ ಸ್ಥಳದಲ್ಲಿ ಅವರು ತಮ್ಮ ಬೆಂಬಲಿಗರು ಮತ್ತು ಕಾರ್ಯಕರ್ತರೊಂದಿಗೆ ಮೀಟಿಂಗ್ ಮಾಡಲಿಕ್ಕಿದ್ದಾರೆ. ಸೊ ಇಲ್ಲಿ ಅವರ ಒಂದು ಸಮಾಜದ ಅಂದ್ರೆ ಸುನಿಲ್ ವಲ್ಲಾಪುರೆಯ ಒಂದು ಭೋವಿ ಸಮಾಜದ ಮುಖಂಡರು ಕೂಡ ತುಂಬಾನೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕೆಂದ್ರೆ ಮಾಜಿ ಸಚಿವರು ಜೊತೆಗೇನಂದ್ರೆ ಬಿಜೆಪಿಯಲ್ಲಿ ಅತ್ಯಂತ ಅನುಭವಸ್ಥರು ಕೂಡ ಇರುವಂತ ಒಮ್ಮೆ ಇದು ಸುನಿಲ್ ವಲ್ಲಾಪುರೆ ಅವರಿಗೆ ಟಿಕೆಟ್ ನೀಡಬೇಕಾಗಿತ್ತು, ಆದ್ರೆ ಉಮೇಶ್ ಜಾಧವ್ ಅವರ ಪುತ್ರನಿಗೆ ಮಣೆ ಹಾಕಿದ್ದಕ್ಕೆ ಇದು ಸಾಮಾಜಿಕ ನ್ಯಾಯ ಕೊಟ್ಟಂತ ಆಗ್ತಾ ಇಲ್ಲ ಅಂತೇಳಿ ಒಂದು ಕಡೆ ಭೋವಿ ಸಮಾಜದವರು ಆಕ್ರೋಶಗೊಂಡಿದ್ರೆ, ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಇವತ್ತು ಸುನಿಲ್ ವಲ್ಲಾಪುರಿ ಅವರ ನಡೆ ಕೂಡ ತುಂಬಾನೇ ನಿಗಡವಾಗಿದೆ. ಯಾಕಂದ್ರೆ ತಮ್ಮ ಬೆಂಬಲಿಗರು ಮತ್ತೆ ಕಾರ್ಯಕರ್ತರ ಜೊತೆಗೆ ಚಿಂಚೋಳಿಯಲ್ಲಿ ಸಭೆ ಮಾಡ್ತಾರೆ. ಸಭೆ ಮಾಡಿ ನಂತರ ಸಂಜೆ 4 ಗಂಟೆಗೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಸೊ ಹಾಗಾಗಿ ಇವತ್ತು ಸಂಜೆ ನಡೆಯುವಂತ ಸುನಿಲ್ ವಲ್ಲಾಪುರಿ ಅವರ ಪ್ರೆಸ್ ಮೀಟ್ ಅತ್ಯಂತ ಕುತೂಹಲಕಾರಿಯಾಗಿದೆ. ತಮ್ಮ ನಡೆ ಯಾವ ರೀತಿ ಇರಬಹುದು ಅಂದ್ರೆ ಬಿಜೆಪಿಯಲ್ಲಿ ಉಳಿಯುತ್ತಾರೋ ಅಥವಾ ಬಿಜೆಪಿಯಿಂದ ಬಂಡಾಯ ಎದ್ದು ಹೊರ ನಡೀತಾರೋ ಅಥವಾ ಬೇರೆ ಕಾಂಗ್ರೆಸ್ ಕಡೆ ಏನಾದ್ರೂ ತೆರಳುತ್ತಾರೋ, ಎಲ್ಲ ಅಂಶಗಳಿಗೆ ಇವತ್ತು ಕುತೂಹಲ ಕೆರಳಿಕೆ ಇದೆ. ಹಾಗಾಗಿ ಏನಂದ್ರೆ ಖುದ್ದು ಸುನಿಲ್ ವಲ್ಲಾಪುರಿ ಅವರೇ ಈ ಜೊತೆ ಮಾತಾಡಿ ಸಂಜೆ ಪ್ರೆಸ್ ಮೀಟ್ ಅಲ್ಲಿ ನನ್ನ ಎಲ್ಲ ಅಂಶಗಳನ್ನ ಹೊರಹಾಕ್ತೀನಿ ಅಂತ ಹೇಳಿದ್ದಾರೆ ನಿಖಿತ. ಓಕೆ, ಧನ್ಯವಾದ ಮಾಹಿತಿ.